ಡ್ರೋಮ್ ಪ್ರತಾಪ್ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಕಟ್ಟಿ 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 ಒಂದು ಬಿಲ್ಡಿಂಗ್ಗೆ ಕಟ್ಟಿಬಿಟ್ಟಿದ್ರು ಲಾಸ್ಟಿಗೆ ಆ ಬಿಲ್ಡಿಂಗ್ ಮೇಲಿಂದನೇ ಅವರು ಬೀಳಂಗಾಯ್ತು ಏನಕ್ಕೆ ವಿಷಯ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ ಡ್ರೋಮ್ ಪ್ರತಾಪ್ ಅವರಿಗೆ ನಮ್ಮ ರಾಜ್ಯದಲ್ಲಿ ಒಂದು ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾಯಿದ್ರು ಒಂದು ಆಟೋಗ್ರಾಫ್ ತಗೊಳ್ಳೋದಾಗ್ಲಿ ಒಂದು ಸೆಲ್ಫಿ ತಗೊಳ್ಳೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ಡ್ರೋಮ್ ಪ್ರತಾಪ್ ಅವರು ಎರಡು ಸಾವಿರದ ಇಪ್ಪತ್ತು ಜೂನ್ ಜುಲೈ ಅವರು ಜೂನ್ದಲ್ಲೂ ಮರೆಯೋದಿಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಅವರೇನೋ ಎಲ್ಲ ಭಾಳಷ್ಟು ಸುಳ್ಳು ಹೇಳಿದ್ರು ಏನೋ ನಾನು ಗೋಲ್ಡ್ ಮೆಡಲ್ ಅಲ್ಲಿ ಹೋಗಿದ್ದೆ ಎಂಬತ್ತು ದೇಶ ಸುತ್ತಾಡಿದ್ದೀನಿ ಅದೆಲ್ಲ ಸುಳ್ಳು ಹೇಳಿದ್ರು ಅದೆಲ್ಲ ಸುಳ್ಳು ಅಂತ ಪ್ರೂವ್ ಆಗಿದ್ದು ಜೂನ್ ಜುಲೈಯಲ್ಲಿ ಅದಕ್ಕೋಸ್ಕರ ಅವರು ಜೂನ್ದಲ್ಲೂ ಮರೆಯೋದಿಲ್ಲ ಎರಡು ಸಾವಿರದ ಇಪ್ಪತ್ತು ಜೂನ್ ಜುಲೈ ಹಾಗೂ ನಾವೆಲ್ಲನೂ ಕೂಡ ಮರೆಯೋಕ್ಕಾಗಲ್ಲ ಈ ಇಯರ್ನೇ ಮರೆಯೋಕ್ಕಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತು ನಾವು ಮರೆಯೋದಕ್ಕೆ ಆಗಲ್ಲ ಏನಕ್ಕಪ್ಪ ಅಂದರೆ ಗೊತ್ತಲ್ಲ ಕೊರೋನಾ ಇದನ್ನು ನಾವು ಕೂಡ ಮರೆಯೋದಕ್ಕಾಗಲ್ಲ ಆದರೆ ಅವ್ರ ಜೀವನದಲ್ಲಿ ಇದನ್ನಂತೂ ಯಾವತ್ತೂ ಮರೆಯೋದಿಲ್ಲ ನಾವು ಬೇಕಾದ್ರೆ ಮರಿತೀವಿ ಅವ್ರು ಮಾತ್ರ ಅವ್ರ ಜೀವನದಲ್ಲೂ ಯಾವತ್ತೂ ಮರೆಯೋದಕ್ಕಾಗಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಡ್ರೋಮ್ ಪ್ರತಾಪ್ ಅವ್ರು ಇನ್ನೊಂದು ನೆನಪಿಟ್ಕೋಬೇಕು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡೋದಕ್ಕೆ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಒಂದು ಸಿನಿಮಾ ಮಾಡೋದಿಕ್ಕೆ ಬಂದಿದ್ರು ಅವ್ರಿಗೂ ಕೂಡ ಅಡ್ವಾನ್ಸ್ ಕೊಟ್ಟೋಗಿದ್ರು ಏನೋ ಅವರ ಕಥೆನ ಬಳಸ್ಕೊಳ್ಳೋದಕ್ಕೆ ನನಗನ್ಸುತ್ತೆ ಒಳ್ಳೇದಾಯ್ತು ಅವ್ರು ಬೇಗ ಅವರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಹೊರಗೆ ಬಿದ್ದಿದ್ದು ಒಳ್ಳೇದಾಯ್ತು ಏನಕ್ಕಪ್ಪ ಹೇಳಿದ್ರೆ ಆ ಸಿನಿಮಾ ತಯಾರಾಗಿ ರಿಲೀಸ್ ಟೈಮಿಗೆ ಎಲ್ಲಾದರೂ ಈ ಥರ ಎಲ್ಲ ಅವರು ಸುಳ್ಳು ಫೇಕ್ ಡ್ರೋನ್ ಅಂತ ಗೊತ್ತಾಗಿದ್ದಿದ್ರೆ ಫೇಕ್ ಡ್ರೋನ್ ಪ್ರತಾಪ್ ಅಂತ ಸಿನಿಮಾಗೆ ಯಾರೂ ದುಡ್ಡು ದುಡ್ಡಾಗ್ದವನು ಮಾತ್ರ ಏನಾಗ್ತಿದ್ನೋ ಗೊತ್ತಿರಲಿಲ್ಲ ಹಾಗೆ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಫೋಟೋ ಬರ್ತಾ ಇದೆ ನೋಡಿ ಈ ಫೋಟೋ ಈ ಫೋಟೋ ಕೆಟ್ಟದಾಗೂ ವೈರಲ್ ಆಗ್ತಾಯಿದೆ ಒಳ್ಳೆದಕ್ಕೂ ವೈರಲ್ ಆಗ್ತಾಯಿದೆ ಬಹಳಷ್ಟು ಜನ ಕೆಟ್ಟದಾಗ ಯೂಸ್ ಮಾಡ್ತಾಯಿದ್ದಾರೆ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಅವ್ರ ಮೇಲೆ ಹೋಗೋಣ ಅವರು ಅಷ್ಟು ಸುಳ್ಳು ಹೇಳಿದ್ದಾರೆ ಅದು ಇದು ಅವ್ರ ಮೇಲೆ ಹೋಗೋಣ ಆದರೆ ಅವರ ಫ್ಯಾಮಿಲಿ ವಿಚಾರಕ್ಕೆ ಹೋಗೋದು ಬೇಡ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂದರೆ ಈ ಫೋಟೋ ನೋಡಿ ಡ್ರೋನ್ ಅವರು ಮದುವೆ ಆಗಿದ್ದಾರೆ ಅಂತೇಳಿ ವೈರಲ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಇದು ಸುಳ್ಳು ನಾನು ಇವಾಗ ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ ಡ್ರೋನ್ ಅವರು ಇದ್ದಾರೆ ಅವ್ರ ಪಕ್ಕ ಇದ್ದಾರಲ್ಲ ಮಧ್ಯೆ ಇರೋರು ಅವರ ಚಿಕ್ಕಮ್ಮ ಆ ಕಡೆ ಇರೋರು ಚಿಕ್ಕಮ್ಮನ ಮಗಳು ಹೇಗೆ ನೀವು ಮದುವೆ ಅಂತ ವೈರಲ್ ಮಾಡ್ತಿದ್ರೋ ಗೊತ್ತಿಲ್ಲ ಇದು ಸುಳ್ಳು ಅವರ ಫ್ಯಾಮಿಲಿ ವಿಚಾರಕ್ಕೆ ಹೋಗೋದು ಬೇಡ ನಮಗೇನೋ ಅವನು ಡ್ರೋಮ್ ಪ್ರತಾಪ್ ಪ್ರತಾಪ್ ನಮಗೆ ನಮ್ಮ ಜನಗಳಿಗೆ ನಮ್ಮ ದೇಶಕ್ಕೆ ಮೋಸ ಮಾಡಿರೋದು ಆಮೇಲೆ ನಾವು ಹೋಗೋಣ ಅವರ ಫ್ಯಾಮಿಲಿ ವಿಚಾರಕ್ಕೆ ಹೋಗೋದು ಬೇಡ ಅಂದರೂ ಅವ್ರ ಫ್ಯಾಮಿಲಿಯವರು ಕೂಡ ಮುಂಚೆನೇ ಈ ಥರ ಮಾಡಬೇಡಪ್ಪ ಏನಕಪ್ಪ ಅಂತ ಹೇಳಿದ್ರೆ ಕಳ್ಳ ಯಾವತ್ತಿದ್ರೂ ಪೊಲೀಸರ ಕೈಲಿ ಸಿಗಲೇಬೇಕು ಸುಳ್ಳು ಮತ್ತು ಸತ್ಯದ ಮಧ್ಯ ಯಾವತ್ತಿದ್ರೂ ಸತ್ಯನೇ ಗೆಲ್ಲೋದು ಆ ಥರ ಅವರ ಅಪ್ಪ ಅಮ್ಮನೂ ಕೂಡ ಹೇಳ್ಬೋದಾಗಿತ್ತು ಬಟ್ ಅವರು ಕೂಡ ಅದು ಮಾಡಿಲ್ಲ ಆದರೆ ಅವರ ತಂಗಿ ಮೇಲೆ ಅವರ ಅಪ್ಪ ಅಮ್ಮನ ಮೇಲೆ ಅವರ ಫ್ಯಾಮಿಲಿ ಮೇಲೆ ಹೋಗೋದು ತಪ್ಪು ನನ್ನ ಪ್ರಕಾರ ಅನಿಸುತ್ತೋ ಗೊತ್ತಿಲ್ಲ ಆದರೆ ಹೋಗೋದು ಬೇಡ ಅವ್ರ ಫ್ಯಾಮಿಲಿ ವಿಚಾರಕ್ಕೆ ಹಾಗೆ ಇನ್ನೊಂದು ಕೂಡ ಕೇಸಾಗಿದೆ ಡ್ರೋನ್ ಪ್ರತಾಪ್ ಮೇಲೆ ಬಿ ಟಿ ವಿಯಲ್ಲಿ ಒಂದು ಫೋಟೋ ತೋರಿಸಿದ್ರು ಈ ಡ್ರೋನ್ ನಾನು ಮಾಡಿರೋದು ಅಂತೇಳಿ ಆ ಡ್ರೋನ್ ಕೂಡ ಅವರೆಲ್ಲ ಮಾಡಿರೋದು ಡ್ರೋನ್ ಕಂಪ್ನಿ ಇದೆಯೋ ಆ ಕಂಪ್ನಿ ನಿಮ್ಮ ಮೇಲೆ ನಾವು ಲೀಗಲ್ ಆ್ಯಕ್ಷನ್ ತಗೊತೀವಿ ಅಂತ ಅವರು ಕೂಡ ಮೇಲ್ ಮಾಡಿದ್ದಾರೆ ಅದು ಇನ್ನೂ ಸ್ವಲ್ಪ ಒಂದು ಎರಡು ಮೂರು ದಿನ ಅದು ಕೇಸ್ ಆಗುತ್ತೆ ಅವನು ಅಂದರೆ ಮೊದಲು ನಮ್ಮ ಜನ ಅವ್ನು ಬಂದರೆ ತಗೊಂಡೋಗಿ ಅವನ್ನ ಸಿಂಹಾಸನದ ಮೇಲೆ ಕೂರಿಸೋರು ಈಗ ತಿಪ್ಪೆ ಮೇಲೂ ಕೂರಿಸೋಲ್ಲ ಅವನ್ನ ದೇವ್ರಣೆ ಕೂರಿಸೋಲ್ಲ ನಾಯಿ ಪಾಡಾಗ್ಬಿಟ್ಟಿದೆ ಯಾಕಂದರೆ ಅವ್ನು ಮುಂಚೆ ಇದ್ದಾಗ ಎಷ್ಟು ಒಂದು ರೋಡಲ್ಲಿ ಹೋಗ್ತಿದ್ರೆ ಒಂದು ಬೆಲೆ ಕೊಡೋರು ಯಾಕಂದರೆ ಯಾವುದೇ ದೇಶದಲ್ಲಾಗಲಿ ವಿಜ್ಞಾನಿ ಅಂತ ಹೇಳಿದರೆ ಅವ್ರಿಗೊಂದು ಭಾಳಷ್ಟು ಬೆಲೆ ಕೊಡ್ತಾರೆ ಏನಕ್ಕಪ್ಪ ಅಂತ ಹೇಳಿದ್ರೆ ಅವರು ಕಷ್ಟಪಟ್ಟು ರಿಸರ್ಚ್ ಮಾಡಿ ಒಂದು ಜಗತ್ತಿಗೆ ಒಂದು ಹೊಸ ಪ್ರಾಡಕ್ಟ್ ಕೊಟ್ಟಿರ್ತಿರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ಬೆಲೆ ಕೊಡ್ತಾರೆ ಆದರೆ ಡ್ರೋನ್ ಪ್ರತಾಪ್ ಸುಳ್ಳು 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 ಅದ್ಯಾವುದೋ ವಿಡಿಯೋ ನೋಡಿ ನಾವು ಔಷಧಿ ಅಲ್ಲಿ ಕಳಿಸಿದ್ವಿ ಹತ್ತು ಗಂಟೆ ಆಗೋದು ನಾಲ್ಕು ನಿಮಿಷದಲ್ಲಿ ಕಳಿಸಿದ್ವಿ ಹಂಗೆ ಹಿಂಗೆ ಅಂತ ಹೇಳ್ದೆ ಅದೆಲ್ಲ ಅವರಿಗೆ ನನಗನ್ಸುತ್ತೆ ಅವರಿಗೆ ಮುಂಚೆನೇ ಮೈಂಡಲ್ಲಿ ಇತ್ತೋ ಇಲ್ಲಪ್ಪ ಒಂದು ದಿವಸ ನನಗೆ ಗೊತ್ತಾಗುತ್ತೆ ಜನ ಈ ಥರ ಮಾಡ್ತಾರೆ ಅಂತೇಳಿ ಮಾಡಿದ್ರು ಹುಲಿಗಲ್ ನಟರಾಜ್ ಅವರು ಡ್ರೋನ್ ಪ್ರತಾಪಿಗೆ ನಾವೇ ಯುವ ವಿಜ್ಞಾನಿ ಅಂತೇಳಿ ಒಂದು ಬಿರುದು ಕೊಟ್ಟಿದ್ದು ಅಂತ ಹೇಳಿದ ಮೇಲೆ ನಮಗೆ ಗೊತ್ತಾಯಿತು ಅಂದರೆ ಡ್ರೋನ್ ಪ್ರತಾಪ್ ಇಲ್ಲಿ ಸಕ್ಕತ್ತಾಗಿ ಶಾರ್ಪ್ ಇದ್ದಾನೆ ಅವನು ಯಾರಿಗೆ ಬೇಕಾದರೂ ಮಾತಿನಲ್ಲಿ ಮರಳು ಮಾಡ್ಬೋದು ಆ ಥರ ಅವ್ನಿಗೆ ಬ್ರೈನ್ ಇದೆ ಅವ್ನು ಅಂದ್ಕೊಂಡಿದ್ದೆ ಹೀಗೆ ಬಿ ಟಿ ವಿಯಲ್ಲಿ ಬಂದು ಹೋದ್ಮೇಲೆ ಒಂದು ತಿಂಗಳು ಒಂದು ಹದಿನೈದು ದಿವಸ ಆದಮೇಲೆ ಎಲ್ಲ ಮರ್ತು ಬಿಡ್ತಾರೆ ನಮ್ಮ ಜನ ಅಂತೇಳಿ ನಿಜವಾಗ್ಲೂ ಮರ್ಯಾದೆ ನಾನು ಇವತ್ತು ವೀಡಿಯೋ ಮಾಡಿದ್ದು ಈ ಫೋಟೋಕ್ಕೋಸ್ಕರ ಅವರು ಫ್ಯಾಮಿಲಿ ವಿಚಾರಕ್ಕೆ ಹೋಗೋದು ಬೇಡ ಅವ್ರ ಮೇಲೆ ಅವನು ಇವಾಗ ನಮ್ಮ ಜನಗಳಿಗೆಲ್ಲ ಮೋಸ ಮಾಡಿದ್ದಾನೆ ನಂಬಿಸಿ ಅವ್ನ ಮೇಲೆ ನಾವು ಲೀಗಲ್ ಆ್ಯಕ್ಷನು ಏನೇನು ಬೇಕು ಎಲ್ಲ ತೊಗೊಂಡ್ಬಿಡಾನೆ ಅವ್ರ ಫ್ಯಾಮಿಲಿ ವಿಚಾರಕ್ಕೆ ಹೋಗೋದು ಬೇಡ ಹಾಗೆ ಅವ್ರ ಮದುವೆನೂ ಕೂಡ ಏನೂ ಆಗಿಲ್ಲ ಅದು ನೀವು ಫೋಟೋ ನೋಡಿದರೆ ಗೊತ್ತಾಗುತ್ತೆ ಅವರ ಚಿಕ್ಕಮ್ಮನ ಮಗಳು ಹಾಗೆ ಡ್ರೋಮ್ ಪ್ರತಾಪ್ ಅವರ ಫೇಸು ಚಿಕ್ಕಮ್ಮನ ಮಗಳು ಎರಡೂ ಒಂದುತ್ತೆ ಅದು ಹೆಂಗೆ ಹೇಳ್ತಿರೋ ಗೊತ್ತಿಲ್ಲ ಆದರೆ ಅವರು ಮದುವೆ ಆಗಿಲ್ಲ ಅವರು ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಅವರು ಡ್ರೋಮ್ ಅವರು ಇದು ತಪ್ಪಾಗಿ ತಿಳ್ಕೊಬೇಡ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ ಒಟ್ಟಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಶುಡ್ಯದಲ್ಲಿ ಸಿಗೋಣ ಒಂದೇ ಮಾತ್ರ